ಇನ್ನು ಕೆಲವೊಂದು ಸಾರಿ ಮೂಳೆಗಳು ಅಥವಾ ಸಂದುಗಳಲ್ಲಿ ತುಂಬಾ ನೋವು, ಮಸಲ್ಸ್ಗಳಲ್ಲಿ ಒಂಥರ ಕ್ರ್ಯಾಂಪ್ಸ್ ಥರ ಎಲ್ಲ ಆಗ್ತಾ ಇರುತ್ತಲ್ವಾ. ಹಾಯ್, ನಮಸ್ಕಾರ ಎಲ್ರಿಗೂ, ಮನೆ ಮತ್ತು ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಾನಸ. ಎಣ್ಣೆ ಸ್ನಾನ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ ಅಂತೂ ಕೆಲವೊಂದು ಹಬ್ಬಗಳು ಬಂತು, ಫಾರ್ ಎಕ್ಸಾಂಪಲ್ ಯುಗಾದಿ, ಹಾಗೆಯೇ ದೀಪಾವಳಿ ಎಲ್ಲ ಬಂತಂದರೆ ಕಡ್ಡಾಯವಾಗಿ ಎಣ್ಣೆ ಸ್ನಾನ ಇರಲೇಬೇಕು. ಆದರೆ ಎಣ್ಣೆ ಸ್ನಾನ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯದ ದೃಷ್ಟಿಯಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ಮಾಹಿತಿ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದು, ವೆರಿ ಇಂಪಾರ್ಟೆಂಟ್ಲಿ, ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ. ನಾವು ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬಿಸಿ ಬಿಸಿಯಾದ ನೀರಿಂದ ಸ್ನಾನ ಮಾಡೋದ್ರಿಂದ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ. ಇನ್ನು ನಾವು ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡೋದ್ರಿಂದ ಏನಾದರೂ ತುಂಬ ದೇಹದ ಉಷ್ಣತೆ ಎಲ್ಲ ಜಾಸ್ತಿ ಆಗಿದ್ದರೆ ತಂಪು ಮಾಡ್ಕೊಳ್ಳೋದಕ್ಕೆ ಅಥವಾ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ತುಂಬಾ ಸಹಾಯ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ರಕ್ತದೊತ್ತಡವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತಿದ್ದು. ಏನಾದರೂ ಅಧಿಕ ರಕ್ತದೊತ್ತಡ ಸಮಸ್ಯೆ ಇದೆ, ರಕ್ತದೊತ್ತಡ ತುಂಬಾ ಜಾಸ್ತಿ ಇದ್ದರೆ ಅಂಥ ಟೈಮಲ್ಲಿ ಎಣ್ಣೆ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಚರ್ಮದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಎಣ್ಣೆ ಸ್ನಾನ. ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡೋದ್ರಿಂದ ಚರ್ಮ ಏನಾದರೂ ತುಂಬ ಡ್ರೈ ಆಗ್ತಾ ಇದ್ದರೆ, ಒಣಗ್ತಾ ಇದ್ದರೆ, ಒಡಿತಾ ಇದ್ದರೆ, ಈ ಥರ ಎಲ್ಲ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ. ಇನ್ನು ಕೆಲವೊಂದು ಸಾರಿ ಮೂಳೆಗಳು ಅಥವಾ ಸಂದುಗಳಲ್ಲಿ ತುಂಬ ನೋವು, ಮಸಲ್ಸ್ಗಳಲ್ಲಿ ಒಂಥರ ಕ್ರ್ಯಾಂಪ್ಸ್ ಥರ ಎಲ್ಲ ಆಗ್ತಾ ಇರುತ್ತಲ್ವಾ, ಮಾಂಸಖಂಡಗಳು, ಸ್ನಾಯು ಸೆಳೆತ ಎಲ್ಲ ಆಗ್ತಾ ಇರುತ್ತೆ, ಆ ಥರ ಸಂದರ್ಭದಲ್ಲಿ ಕೂಡ ಎಣ್ಣೆ ಸ್ನಾನವನ್ನು ಮಾಡೋದು ತುಂಬಾ ಒಳ್ಳೆಯದು. ಎಲ್ಲಿ ನಮಗೆ ಪೇಯ್ನ್ ಇದೆ ಅಲ್ಲಿ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡೋದು ತುಂಬಾ ಬೆನಿಫಿಷಿಯಲ್. ಇನ್ನು ಕೆಲವೊಂದು ರೀತಿಯ ತಲೆನೋವುಗಳು ನಮಗೆ ತುಂಬ ಟೈಮಿಂದ ಪದೇ ಪದೇ ಬರ್ತಾ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಮೈಗ್ರೇನ್, ಮೈಗ್ರೇನ್ ಅಥವಾ ಬೇರೆ ಯಾವುದೇ ರೀತಿಯ ತಲೆನೋವು ಇರಲಿ, ತುಂಬ ಟೈಮಿಂದ ಬರ್ತಾ ಇದ್ದರೆ ಆ ಥರ ಇರುವಾಗ ಕೂಡ ನಾವು ವಾರದಲ್ಲಿ ಒಂದು ಅಥವಾ ಎರಡು ಸಾರಿನಾದರೂ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಈ ಎಣ್ಣೆ ಸ್ನಾನ ಮಾಡೋದ್ರಿಂದ ತಲೆನೋವನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು. ಇನ್ನು ಬಾಣಂತಿಯರಿಗೆ ತುಂಬ ಕಡೆಗಳಲ್ಲಿ ಇವಾಗಲೂ ಕೂಡ ಎಣ್ಣೆ ಸ್ನಾನವನ್ನು ಮಾಡಿಸ್ತಾರೆ ಪ್ರತಿದಿನ, ತುಂಬಾ ಒಳ್ಳೆಯದಿದು. ಆ್ಯಕ್ಚುಲಾಗಿ ಹೇಳಬೇಕಂತ ಹೇಳಿದರೆ ಎಣ್ಣೆ ಸ್ನಾನ ಮಾಡೋದ್ರಿಂದ ಬಾಣಂತಿಯರಿಗೆ ಎದೆ ಹಾಲು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ. ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದರೆ, ಯಾರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ, ಆ ಥರ ಇರುವಾಗ ಎಣ್ಣೆ ಸ್ನಾನ ಮಾಡೋದ್ರಿಂದ ತುಂಬಾ ರಿಲೀಫ್ ಅಂತ ಅನಿಸುತ್ತೆ, ಒತ್ತಡ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇನ್ನು ಚಿಕ್ಕ ಮಕ್ಕಳಿಗೆ ಪ್ರತಿದಿನ ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಅವರ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ, ಹಾಗೆಯೇ ಚೆನ್ನಾಗಿ ನಿದ್ದೆ ಎಲ್ಲ ಕೂಡ ಮಾಡ್ತಾರೆ. ನೋಡಿದಲ್ಲ ಎಣ್ಣೆ ಸ್ನಾನ ಮಾಡೋದ್ರಿಂದ ಯಾವ್ಯಾವ ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.